ಇಡೀ ಕರ್ನಾಟಕಕ್ಕೆನೆ ಸ್ಫೂರ್ತಿ ಕೊಡಂತ ಜನ ಯಾರು ಅಂತ ನೀವು ಬಿಜಾಪುರದ ಕಾರ್ಯಕರ್ತರು ರಾಷ್ಟ್ರ ಭಕ್ತರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿರುವಂತ ಸರ್ಕಾರದ ಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೂ ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ ಸಂವಿಧಾನದ ಬಗ್ಗೆ ಗೌರವ ಇದೆ ವಕ್ತಾಯಿದೆ ಮುಖಾಂತರ ಇವತ್ತೇನು ಪಹಣಿಗಳಲ್ಲಿ ವಕ್ತಾಸ್ತಿ ಅಂತ ಮಾಡಿದರೆ ಅದು ನಿಮಗೂ ಸಮಾಧಾನ ಇಲ್ಲ ಆದರೆ ಏನು ಮಾಡೋದು ಕುರ್ಚಿ ಉಳಿಸ್ಕೋಬೇಕು ಮಂತ್ರಿಗಳಾಗಿ ಬದುಕಿರಬೇಕು ಇಲ್ಲಿದ್ರೆ ನಾವು ಸತ್ತೋಗ್ತೀವಿ ಅಂತ ಅಂದುಕೊಂಡು ಬೆಂಬಲ ನೀವು ಕೊಡ್ತಿಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕುರ್ಚಿಯಿಂದ ಜೀವಂತವಾಗಿರೋ ಬದಲು ಸಾಯೋದು ನಿಮಗೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನದ ಆಸ್ತಿ ಮಠ ಮಂದಿರದ ಆಸ್ತಿ ರೈತರ ಆಸ್ತಿ ಎಲ್ಲವೂ ಕೂಡ ಒತ್ತಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಮ ಮಂತ್ರಿ ಸ್ಥಾನಕ್ಕೆ ಬೆಂಕಿ ಹಾಕ್ರಿ ತಗೊಂಡು ಏನ್ರಿ ಮಾಡ್ತೀರಾ ಏನ್ ಮಾಡ್ತೀರಾ ಈ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಸಂದರ್ಭದಲ್ಲಿ ಹೆಮ್ಮೆಯಿಂದ ನೀವು ಹೇಳ್ಕೋಬೇಕಿತ್ತು ನಾನು ಅದಕ್ಕೆ ಒಪ್ಪಲ್ಲ ಯಾವ ಕಾರಣಕ್ಕೂ ಕೂಡ ಈ ಒಂದು ರಾಷ್ಟ್ರ ಭಕ್ತರ ಭೂಮಿ ಇದು ಈ ಭೂಮಿ ಇವತ್ತು ನೆನ್ನೆದಲ್ಲ ಒತ್ತು ಈ ಭೂಮಿಗೂ ಏನ್ರಿ ಸಂಬಂಧ ಸಂಬಂಧವೇ ಇಲ್ಲ ಅವನೊಬ್ಬ ರಾಷ್ಟ್ರದ್ರೋಹಿ ಅವನ ಮಂತ್ರಿ ಆಗಿ ಕೂತ್ಕೊಂಡಿದ್ದಾನೆ ಅವನ ಹೆಸರು ನಮ್ಮ ಬಾಯಿಗೆ ಹೇಳಕ್ಕೆ ನನಗೆ ಒಂಥರ ನಾಚಿಕೆ ಆಗಿದೆ ಅಯೋಗ್ಯ ಅವನು ಅವನ ಮಾತು ಕಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಕುಣಿತಾರಲ್ಲ ಯಾವ ನ್ಯಾಯ ವಕ್ತದಾಲತ್ತಂತೆ ಯಾರು ಮಾಡಿದ್ದು ಯಾರಿಗೆ ಅವಕಾಶ ಕೊಟ್ಟರು ವಕ್ತದಾಲತ್ತನ್ನು ಮಾಡಿ ಅದರ ಮುಖಾಂತರ ಯಾವುದ್ಯಾವುದು ನಮಗೆ ಬರಬೇಕಾಗಿತ್ತು ಭೂಮಿ ಎಲ್ಲ ವಕ್ತಿಗೆ ಸೇರಿಸ್ಕೋಬೇಕು ನನ್ನ ಆದೇಶ ಅಲ್ಲ ಮುಖ್ಯಮಂತ್ರಿ ಆದೇಶ ಅಂತ ಹೇಳಿ ಅಯೋಗ್ಯ ಹೇಳ್ತಾರಲ್ಲ ಮುಖ್ಯಮಂತ್ರಿ ಅವರು ಹೇಳಬೇಕಿತ್ತು ನಾನು ಆದೇಶ ಕೊಟ್ಟಿಲ್ಲ ಏನು ಹೇಳ್ತಿದ್ದಾರೆ ನೋಟಿಸ್ ಅನ್ನ ಇನ್ಮೇಲೆ ಕೊಡಬೇಡಿ ಅಂತ ಹೇಳಿದ್ದೀನಿ ನಿನ್ ನೋಟಿಸ್ ಕೊಟ್ಟರೇನು ಬಿಟ್ಟರೇನು ಯಾವುದೇ ಬೆಲೆ ಇದೆ ಅದಕ್ಕೆ ಯಾಕೆ ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಮೇಲೆ 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 ಹೋಗ್ತಿದ್ದಾರೆ ಇತ್ತೀಚೆಗೆ ಹೋಗಿದ್ದು ಹೋಗಿ ನನಗೆ ಅವ್ರ ತಾಯಿ ಅವರ ಹೆಂಡತಿ ಬಗ್ಗೆ ಬಹಳ ಗೌರವ ಪಾರ್ವತಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಗೌರವ ಯಾಕೆ ಅಂತಂದ್ರೆ ಆಯಮ್ಮ ಎಂದೂ ಹೊರಗೆ ಬಂದವರಲ್ಲ ಆಯಮ್ಮನ ಸಿಗ್ನೇಚರ್ ಮಾಡಿಸಿ ಮೂಡಾ ಪ್ರಕರಣ ಸಿಕ್ಕೊಂಡು ಪಾಪ ಆಯಮ್ಮನ ಟೂ ಎ ಟು ಮಾಡಿಬಿಟ್ಟಿದ್ದಾರೆ ಇರ್ಲಿ ನಾನು ಅದಕ್ಕೆ ಹೋಗಲ್ಲ ಆದ್ರೆ ಆಯಮ್ಮನ ಮೇಲೆ ಮೈಸೂರಿಗೆ ಹೋಗಿ ಚಾಮುಂಡಿ ಅಂತ ಹೇಳ್ತು ಕೂತ್ಕೊಂಡು ಅರ್ಚನೆ ಮಾಡ್ತಾ ಕುಂಕುಮ ಹಚ್ಕೋತಾರಲ್ಲ ಸಿದ್ದರಾಮಯ್ಯನವರು ಯಾಕೆ ಮುಂಚೆನೆ ಹೋಗ್ತಿರಲ್ಲ ದೇವಸ್ಥಾನಗಳಿಗೆ ಸವದತ್ತಿ ಎಲ್ಲಮ್ಮನ ಹತ್ರ ಹೋದ್ರು ದೇವರ ಗುಡ್ಡಕ್ಕೆ ಹೋದ್ರು ಎಲ್ಲ ಕಡೆ ಹೋಗ್ತಾ ಇದ್ರಿ ಆ ಸವದತ್ತಿ ಅಮ್ಮ ಎಲ್ಲಮ್ಮನ ಆಶೀರ್ವಾದ ಬೇಕಾದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ಬೇಕಾದ್ರೆ ನೀವು ತೀರ್ಮಾನ ಮಾಡಿ ಇಟ್ಟಾನೆ ಬಸವನಗೌಡಪ್ಪ ಹೇಳ್ತಾ ಇದ್ರು ಹನ್ನೊಂದು ಸಾವಿರ ಎಕರೆ ಇದ್ದಂತ ಒಂದು ಪ್ರಾಪರ್ಟಿ ಬಿಜಾಪುರದಲ್ಲಿ 16,000 ಆಯ್ತಂತೆ ಯಾರಪ್ಪ ಆಸೆ ಇದ್ದು ಇದು ಇದೇ ರೂಪದಲ್ಲಿ ರಾಷ್ಟ್ರ ಭಕ್ತರು ನರೇಂದ್ರ ಮೋದಿಯು ಮುಸಲ್ಮಾನರದ ಎಲ್ಲ ಆಸ್ತಿಯನ್ನು ಯಾವುದೋ ಒಂದು ಕಾನೂನು ಮಾಡಿ ಅದನ್ನ ವಾಪಸ್ ನಾವು ತಗೊಂಡಿದ್ದಿದ್ರೆ ದೇಶ ಉಳಿತಾ ಇತ್ತ ಮುಸಲ್ಮಾನರ ದೇಶದಲ್ಲಿ ಬೆಂಕಿ ಹೆಚ್ಚು ಸುರಿದಾ ಇರ್ಲಿಲ್ವಾ ಹಿಂದೂಗಳಿಗೆ ಇನ್ನೂ ತಾಳ್ಮೆ ಇದೆ ನನ್ನದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಕ್ಕೆ ಇಷ್ಟಪಡ್ತೀನಿ ವರ ಬೇಕೋ ಶಾಪ ಬೇಕೋ ನೀವು ತೀರ್ಮಾನ ಮಾಡಿ ಯಾವ ಕಾರಣಕ್ಕೂ ಬಿಡಲ್ಲ ಆ ಬೀರ್ಲಿಂಗೇಶ್ವರ ದೇವಸ್ಥಾನದ ಆಸ್ತಿಯನ್ನ ಒತ್ತಿದ್ದಕ್ಕೆ ಬಿಸಾಕಿ ಬಿಡೋದಿಲ್ಲ ಅದೇ ರೀತಿ ಸಿದ್ದಿನಲ್ಲಿ ವಿರಕ್ತ ಮಠ ನಾನು ಅದಕ್ಕೋಸ್ಕರ ಯಾಕೆ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಾತತ್ರ ನಮ್ಮ ಕುರುಬರ ನಾಯಕ ಹಿಂದುಳಿದವರ ನಾಯಕ ದಲಿತರ ನಾಯಕ ಹೇಳ್ಕೊಂಡು 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 ಇವತ್ತು ಕುರುಬರು ಅಲ್ಲ ಹಿಂದುಳಿದವರು ಅಲ್ಲ ದಲಿತರು ಅಲ್ಲ ನೀನ್ ಮುಸಲ್ಮಾನ್ ನಾಯಕ ಆಗಿಕೊಂಡಿದ್ದೆ ಯಾವುದು ಬೆಲೆ ಅಲ್ಲ ಅದಕ್ಕೋಸ್ಕರ ಮುಸಲ್ಮಾನ್ ನಾಯಕನಾಗೂ ಬೇಡ ಅಂತ ಹೇಳಲ್ಲ
ಆದರೆ ನ್ಯಾಯಬದ್ಧವಾಗಿರುವಂತ ವಿರಕ್ತ ಮಠದ ಜಾಗ ಬೀರಲಿಂಗೇಶ್ವರ ಜಾಗ ಬಿಟ್ಕೊಡಬೇಕು. ಅದಕ್ಕೋಸ್ಕರ ನಾಳೆ ದಿನ ಎಲ್ಲ ಸಾಧು ಸಂತರು ಗುಲ್ಬರ್ಗಕ್ಕೆ ಜಿಲ್ಲಾಧಿಕಾರಿ ಜೊತೆ ಬೆಳಗ್ಗೆ 11 ಗಂಟೆ ಸಭೆ ಮಾಡುತ್ತಾರೆ. ಸಭೆ ಮಾಡಿ ಅಲ್ಲಿಂದ ಅಳಂದಕ್ಕೆ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಜನರುಗಳೆಲ್ಲ ಧೈರ್ಯ ಹೇಳಿ ಹೋರಾಟಕ್ಕೆ ಬಂದಿದ್ದು ಕರೀತಾ ಇದ್ದಾರೆ. ಅಲ್ಲಿಂದ ವಿರಕ್ತ ಮಠಕ್ಕೆ ಹೋಗ್ತಾರೆ ಸಿಂದಗಿನಲ್ಲಿ, ಅಲ್ಲೂ ನೋಡ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಹೋರಾಟವನ್ನು ನಾವು ಮಾಡ್ತೇವೆ. ಎಲ್ಲಾ ಸಾಧು ಸಂತರು ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ ಅಂತಂದ್ರೆ ನಿಮ್ ನಿಮ್ಮ ಜಾತಿ ಮಾತ್ರ ದೇವಸ್ಥಾನಗಳ ಅಕ್ವೈರ್ ಮಾಡ್ಕೊಳ್ಳಂತ ಪ್ರಯತ್ನ ಮಾಡಿದಾಗ ಆಗ ನೀವು ಹೇಳಂತ ಪ್ರಯತ್ನವನ್ನು ಮಾಡಬೇಡಿ. ಎಲ್ಲ ಸಮಾಜದ ಜನನು ಅಲ್ಲಿ ಸೇರಿದ್ರು, ಎಲ್ಲ ಜಾತಿಯ ಸ್ವಾಮೀಜಿಗಳು ಸೇರಿದ್ರು, ಅವ್ರು ತೀರ್ಮಾನ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾರೆ ಅಂತ. ಈ ವಕ್ತಾಸ್ತಿಯ ವ್ಯವಸ್ಥೆ, ಈ ಕಾನೂನು ಬದಲಾವಣೆ ಆಗ್ಬೇಕು. ಮುಂಚೆ ಹೇಗಿತ್ತು, ಮುಂಚೆ ಹೇಗಿತ್ತು ಅದೇ ರೂಪದಲ್ಲಿ ಆಯಾ ಆಸ್ತಿಗಳಿಗೆ ವಾಪಸ್ ಪಾಣಿಯಲ್ಲಿ ಬರಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಸ್ವಾಮಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಇಡೀ ಕರ್ನಾಟಕ ರಾಜ್ಯದ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಇಂಥ ಸಂಕಷ್ಟ ಬಂದಾಗ, ಇಡೀ ಹಿಂದೂ ಸಮಾಜಕ್ಕೆ ಸಂಕಷ್ಟ ಬಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಹೇಗಾಗುತ್ತೆ? ಈ ದೇಶ ಜನ ನಿಮ್ಗೆ ಆಗ್ಲೇನೆ ಅಧಿಕಾರದ ಕಿಟ್ಟು ಬಿಸಾಕಿದ್ದಾರೆ. ಬರುವಂತ ದಿನ ಅಡ್ರೆಸ್ಸೂ ಇಲ್ಲ, ಹಂಗ ಮಾಡ್ತಾರೆ, ಹುಷಾರಾಗಿರ್ರಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಕೂಡ ಇಡೀ ರಾಜ್ಯಕ್ಕೆ ಪ್ರೇರಣೆ ಕೊಡ್ತಂತ ಬಿಜಾಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ, ಆ ಹೋರಾಟವನ್ನು ನೋಡ್ತಾ ಇರೋ ಸಂದರ್ಭದಲ್ಲಿ ಆ ಸಾಧು ಸಂತರೆಲ್ಲ ನಿಮಗೆ ಸ್ಫೂರ್ತಿ ಕೊಡ ಮೆರವಣಿಗೆ ಬಂದಂತ ಸಂದರ್ಭದಲ್ಲಿ, ಅವ್ರ ಭಾಷೆಗಳೆಲ್ಲ ಕೇಳಿದಂತ ಸಂದರ್ಭದಲ್ಲಿ ನಿಜಕ್ಕೂ ತುಂಬಾ ನಮಗೆಲ್ಲರಿಗೂ ಸಂತೋಷ ಆಯ್ತು. ಬಸವನಗೌಡ ಪಾಟೀಲ್ ಯತ್ನಾಳು ಇಡೀ ರಾಜ್ಯಕ್ಕೇನೆ ಮಂಚೂಣಿಯಲ್ಲಿರಂತ ಮೊದಲನೇ ರಾಜಕಾರಣಿ, ಅವರಿಗೆ ನಾನು ನಿಜಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರ ಹೋರಾಟ ಯಶಸ್ವಿಯಾಗತ್ತೆ, ನಿಮ್ಮೆಲ್ಲರ ಹೋರಾಟ ಯಶಸ್ವಿಯಾಗತ್ತೆ. ಈ ಭೂಮಿ ಹೋರಾಟಗಾರರ ಭೂಮಿ, ನೂರಾರು ಸಾವಿರಾರು ವರ್ಷಗಳಿಂದ ಗುಲಾಮರಾಗಿದ್ದಂತ ಈ ದೇಶವನ್ನ ಸ್ವಾತಂತ್ರ್ಯಕ್ಕೆ ತಂದುಕೊಟ್ಟಿದ್ದು ಹೋರಾಟವೇ. ಹಾಗಾಗಿ ಹೋರಾಟದ ಮುಖಾಂತರ ಈ ದುಷ್ಟ ಕಾಂಗ್ರೆಸ್ಸಿನ ಸರ್ಕಾರ ಮುಸಲ್ಮಾನರಿಗೆ ತಲೆ ಬಗ್ಸಿ ತಮ್ಮ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಂಡ ಪ್ರಯತ್ನ ಮಾಡ್ತಿರಂತ ಮುಖ್ಯಮಂತ್ರಿಗೆ, ಆ ಎಲ್ಲ ಮಂತ್ರಿಗಳಿಗೂ ಈ ಸಂದರ್ಭದಲ್ಲಿ ಖಂಡನೆ ಮಾಡಿ ಅವ್ರ ಧೋರಣೆಯನ್ನ. ಹೋರಾಟಕ್ಕೆ ಖಂಡಿತ ಯಶಸ್ಸಿಗತ್ತೆ. ನಮ್ಮ ಹಿಂದೂ ಸಮಾಜದ ಭೂಮಿ ಆಯಾ ಮಠಗಳಿಗೆ, ಆಯಾ ದೇವಸ್ಥಾನಗಳಿಗೆ, ಆಯಾ ರೈತರಿಗೆ ಸಿಕ್ಕೇ ಸಿಗತ್ತೆ, ಹೋರಾಟಕ್ಕೆ ಯಶಸ್ಸಾಗತ್ತೆ ಅಂತ ಹೇಳ್ತಾ